ಇಂದ್ರಿಯದ ಧ್ಯಾನ ಅಂಶ ಪವಿತ್ರಾತ್ಮ. ಪವಿತ್ರಾತ್ಮನ ಬಗ್ಗೆ ನಾವೆಲ್ಲ ನೋಡ್ತಾನೆ ಇರ್ತೇವಲ್ವ? ಪ್ರತಿ ಬಾರಿ ದೇವರ ವಿಷಯ ನಾವು ಮಾತಾಡುವಾಗ, ವಾಕ್ಯವನ್ನು ಓದುವಾಗ, ಹಾಡುಗಳನ್ನು ಆಡುವಾಗ ನಾವೇನು ಮಾಡ್ತೇವೆ? ಪವಿತ್ರಾತ್ಮ, ಪವಿತ್ರಾತ್ಮ, ಪವಿತ್ರಾತ್ಮ ಅಂತ ಹೇಳ್ತೇವೆ. ಯಾರು ಪವಿತ್ರಾತ್ಮ? ವಾಕ್ಯವನ್ನು ನೋಡಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 14:17. ಹಲ್ಲೆಲೂಯಾ. ಪವಿತ್ರಾತ್ಮ, ಪವಿತ್ರಾತ್ಮ ಅಂತ ಅಂದರೆ ದೇವರಿಂದ ಕಳುಹಿಸಲ್ಪಟ್ಟಂಥ ಸಹಾಯಕ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ ಏನಂತಲ್ಲಿ, ಆತನು ನಿಮಗಾಗಿ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಅಂತ. ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲಿಕ್ಕೆ ಅನುಗ್ರಹಿಸಲ್ಪಟ್ಟಂಥವರು ಯಾರು? ಪವಿತ್ರಾತ್ಮ. ಪವಿತ್ರಾತ್ಮನಿಗೆ ಅಲ್ಲಿ ಇನ್ನೊಂದು ಹೆಸರಲ್ಲಿ ಏನಂತ ಹೇಳ್ತಾ ಇದೆ? ಸತ್ಯದ ಆತ್ಮನು, ಅಥವಾ ಅಲ್ಲಿ ಕೆಳಗಡೆ ರೆಫರೆನ್ಸ್ ಅಲ್ಲಿ ಇರ್ತದೆ, ಸತ್ಯವನ್ನ ತಿಳಿಸುವ ಆತ್ಮನು ಅಂತ. ಪವಿತ್ರಾತ್ಮ ಅಂದ್ರೆ ಪರಿಶುದ್ಧ ಆತ್ಮನು, ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮನು, ಸತ್ಯದ ಆತ್ಮನು ಎಲ್ಲಿ ವಾಸ ಮಾಡ್ತಾರೆ ಗೊತ್ತಾ? ಎಲ್ಲಿ ವಾಸ ಮಾಡ್ತಾರೆ? ಹಲ್ಲೆಲೂಯಾ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12:15. ಇಬ್ರಿಯ 12:15. ಹಲ್ಲೆಲೂಯಾ. ಏನಂತೆ? ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಇಲ್ಲ, ಈಗ ಯೇಸು ಸ್ವಾಮಿ ಇಲ್ಲಿ ಲೋಕದಲ್ಲಿ ಮರಣವನ್ನ ಜಯಿಸಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗುವಾಗ ಏನ್ ಮಾಡ್ತಾ ಇದಾರೆ? ನಿಮ್ಗೆ ಸೇವೆ ಮಾಡ್ಲಿಕ್ಕೆ, ನಾವು ದೇವರ ಮಾರ್ಗದಲ್ಲಿ ಜೀವಿಸಲಿಕ್ಕೆ ನಾನೇನ್ ಮಾಡ್ತೇನೆ, ಇನ್ನೊಬ್ಬ ಸಹಾಯಕನನ್ನ ನಿಮಗೆ ಕಳಿಸ್ತೇನೆ ಅಂತ ಪವಿತ್ರಾತ್ಮನನ್ನ, ಸತ್ಯದ ಆತ್ಮನನ್ನ ನಮಗೆ ಕಳಿಸ್ತಾ ಇದ್ದಾರೆ. ಈಗ ಪವಿತ್ರಾತ್ಮನು ನಮ್ಮಲ್ಲಿ ಇರ್ಬೇಕು ಅಂತಂದ್ರೆ, ಈಗ ದೇವರನ್ನ ಕಾಣ್ಬೇಕು ಅಂತಂದ್ರೆ ನಮ್ಮೊಳಗಡೆ ಪವಿತ್ರಾತ್ಮ ಇರ್ಬೇಕು ಅಲ್ವಾ? ಪವಿತ್ರಾತ್ಮನ ನಮ್ಮೊಳಗಡೆ ಇದ್ರೆ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ತಿಳಿಸ್ಕೊಡ್ತಾರೆ. ಮತ್ತೆ ದೇವರನ್ನ ಕಾಣ್ಲಿಕ್ಕೆ ಸಹ ಅವ್ರು ಏನ್ ಮಾಡ್ತಾರೆ, ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆ ಮಾಡಿ ನಮ್ಮನ್ನ ನಡೆಸ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮೊಳಗಡೆ ಇರ್ಬೇಕು ಅಂದ್ರೆ ನಾವೇನಾಗಿರ್ಬೇಕು? ಪರಿಶುದ್ಧರಾಗಿ ಇರ್ಬೇಕು. ಅದಕ್ಕೆ ಅಲ್ಲಿ ದೇವರವಾಗಿ ಹೇಳ ಪವಿತ್ರಾತ್ಮ, ಪರಿಶುದ್ಧ ಆತ್ಮನು, ಪರಿಶುದ್ಧ ಆತ್ಮ, ಪರಿಶುದ್ಧ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ನಾವೆಲ್ಲ ಪವಿತ್ರಾತ್ಮನು, ಪವಿತ್ರಾತ್ಮನು ಅಂತ ಇರ್ತವೆ. ಪವಿತ್ರಾತ್ಮನು ನಿಜವಾಗ್ಲಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರಾ ಅಂತ ನಾವು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದಂದ್ರೆ, ನಾನು ಪರಿಶುದ್ಧವಾಗಿ ಕ್ರಿಸ್ತನಲ್ಲಿ ಪರಿಶುದ್ಧನಾಗಿ, ಪರಿಶುದ್ಧಳಾಗಿ ಜೀವಿಸ್ತಾ ಇದ್ದಾನಾ, ಸತ್ಯವಂತನಾಗಿ ಸತ್ಯವಂತಳಾಗಿ ಜೀವಿಸ್ತಾ ಇದ್ದಾನಾ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಕ್ರಿಸ್ತನಿಗಾಗಿ ಜೀವಿಸುವಂತ ನಾವು, ಯೇಸು ಕ್ರಿಸ್ತನ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವಂತ ನಾವು, ಕ್ರೈಸ್ತರಾಗಿರುವಂತ ನಾವು ಪರಿಶುದ್ಧರಾಗಿ ಜೀವಿಸ್ತಾ ಇದ್ರೆ ಪವಿತ್ರಾತ್ಮನು ನಮ್ಮಲ್ಲಿ, ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸತ್ಯವಂತರಾಗಿ ನಾವು ಜೀವಿಸ್ತಾ ಇದ್ದೇವೆ ಅಂದ್ರೆ ಸತ್ಯದ ಆತ್ಮನು ನಮ್ಮಲ್ಲಿ ಇದ್ದಾನೆ ಅಂತ ಅರ್ಥ. ಪವಿತ್ರಾತ್ಮ ನಿಮ್ಮೊಳಗಡೆ ಇದ್ದಾರ? ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನ ಹಾಗೆ ನೋಡೋಣ ಅಲ್ಲಿ, 1 ಪೇತ್ರ 1:15-16. ಹಲ್ಲೆಲೂಯಾ. ಏನಂತೆ, ಪವಿತ್ರಾತ್ಮ, ಪವಿತ್ರಾತ್ಮ ಅಂತ, ಪರಿಶುದ್ಧತೆ, ಪರಿಶುದ್ಧತೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ನಾನು ಯೇಸು ಸ್ವಾಮಿ ಮಗನು, ಯೇಸು ಸ್ವಾಮಿ ಮಗಳು ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ನಮ್ಮ ಜೀವಿತದಲ್ಲಿ, ನಮ್ಮ ನಡಾವಳಿಕೆಗಳಲ್ಲಿ ನಾವು ಅದನ್ನ ಏನ್ ಮಾಡಬೇಕು? ತೋರಿಸ್ಬೇಕು. ಈಗ ನಾನು ಯೇಸು ಸ್ವಾಮಿ ಮಗ ಅಂತ ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ಮಗಳು ಅಂತ ಹೇಳ್ತಾ ಇದ್ದೇನೆ, ನಾನು ಕ್ರೈಸ್ತನು, ಕ್ರೈಸ್ತಳು ಅಂತ ಹೇಳ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಪವಿತ್ರಾತ್ಮನನ್ನು ಒಳಗಡೆ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ, ಆದರೆ ನನ್ನ ನಡಾವಳಿಕೆಯಲ್ಲಿ ಪರಿಶುದ್ಧತೆ ಇಲ್ಲ ಅಂತಂದ್ರೆ, ನನ್ನ ನಡಾವಳಿಕೆಗಳಲ್ಲಿ ಪವಿತ್ರಾತ್ಮನ ಕಾರ್ಯ ಇಲ್ಲ ಅಂತಂದ್ರೆ, ನನ್ನ ನಡಾವಳಿಕೆಗಳಲ್ಲಿ ಕ್ರಿಸ್ತನು ಇಲ್ಲ ಅಂತ ಅಂದ್ರೆ, ನಾನು ಕ್ರಿಸ್ತನು ಅಂತ ನಾನು ಕ್ರೈಸ್ತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಉಂಟಾ? ಯೇಸು ಸ್ವಾಮಿ ಮಗ, ಯೇಸು ಸ್ವಾಮಿ ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಉಂಟಾ? ಹಲ್ಲೆಲೂಯಾ. ಪವಿತ್ರಾತ್ಮನ ಒಳಗಡೆ ಇದ್ದಾರೆ ಅಂತ ನಾನು ಏನ್ ಮಾಡ್ತಾ ಇದ್ದೇನೆ, ನನ್ನನ್ನೇ ನಾನು ಮೋಸ ಪಡಿಸ್ಕೊಳ್ತಾ ಇದ್ದೇನೆ. ನಾನು ಯೇಸು ಸ್ವಾಮಿ ಮಗ, ಯೇಸು ಸ್ವಾಮಿ ಮಗಳು ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೇನೆ, ಜನರ ಮುಂದೆ ದೇವರ ಹೆಸರನ್ನ ಅವಮಾನಕ್ಕೆ ಗುರಿಪಡಿಸ್ತಾ ಇದ್ದಾನೆ ಅಂತ. ಹಲ್ಲೆಲೂಯಾ. ದೇವರ ನಾಮವನ್ನ ಅವಮಾನ ಪಡಿಸ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರ? ಜನರ ಮಧ್ಯದಲ್ಲಿ ಕ್ರಿಸ್ತನ ಬೆಳಕನ್ನ ಪ್ರಕಾಶ ಪಡಿಸುವುದಕ್ಕಾಗಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ನಡೆದು, ಅಪೊಸ್ತಲರು ಹೇಗೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಜೀವಿಸಿದ್ರು, ಆ ರೀತಿಯಲ್ಲಿ ನಾವು ಸಹ ಕ್ರಿಸ್ತನ ಸಾರೂಪ್ಯದಲ್ಲಿ ಜೀವಿಸ್ಬೇಕಂತ ದೇವರೇನ್ ಮಾಡಿದ್ದಾರೆ, ನಮ್ಮನ್ನ ಆರಿಸ್ಕೊಂಡಿದ್ದಾರೆ.
ಅದಕ್ಕೋಸ್ಕರವಾಗಿ ನಮ್ಮ ತಪ್ಪುಗಳನ್ನ ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾನೆ ಅಲ್ವಾ. ಹಲ್ಲೆಲೂಯಾ. ನಾವು ಆದ್ರೆ ಕ್ಷಮಾಪಣೆಯನ್ನ ಹೊಂದಿಕೊಂಡಂತ ನಾವು, ಯೇಸು ಕ್ರಿಸ್ತನ ಮಕ್ಕಳು ಅಂದುಕೊಳ್ಳುವಂತ ನಾವು, ಪವಿತ್ರಾತ್ಮನ ನಮ್ಮ ಒಳಗಡೆ ಇದ್ದಾನೆ ಅಂತ ಹೇಳುವಂತ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾವೆ ಅಂತ ನಾವೇನ್ ಮಾಡ್ಬೇಕು, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ತಿರುಗಿ ಈಗ ಪವಿತ್ರಾತ್ಮನ ಬಳಿಗೆ ಬರೋಣ. ಪವಿತ್ರಾತ್ಮ, ಪವಿತ್ರಾತ್ಮನನ್ನ ದೇವ್ರು ಏನಂತ ಕೊಟ್ರು? ಸಹಾಯಕನನ್ನಾಗಿ ಕೊಟ್ರು ಅಲ್ವಾ. ಯಾರಿಗೆ ಸಹಾಯಕ? ಹಲ್ಲೆಲೂಯಾ. ನಮಗೆ, ನಂಬುವಂತ ಯೇಸು ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬೊಬ್ಬರಿಗೆ ಸಹಾಯಕ. ಹಲ್ಲೆಲೂಯಾ. ಯಾರಿಗೆ? ಯೇಸು ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬೊಬ್ಬರಿಗೆ ಸಹಾಯಕನನ್ನಾಗಿ ದೇವರು ಪವಿತ್ರಾತ್ಮನನ್ನ ಕೊಟ್ಟಿದ್ದಾರೆ. ಈಗ ಸಹಾಯಕ ಅಂತಂದ್ರೆ ಯಾವ ರೀತಿಯಲ್ಲಿ ಸಹಾಯಕ? ಈಗ ಲೋಕದಲ್ಲಿ ನಮ್ಗೆ ಸ್ನೇಹಿತರು ಇರ್ತಾರೆ, ತುಂಬಾ ಸಹಾಯ ಮಾಡಂತವ್ರು ಇರ್ತಾರೆ, ಕಷ್ಟದಲ್ಲಿ ಸಹಾಯ ಆಗಂತವ್ರು ಇರ್ತಾರೆ. ನಾವೇನ್ ಮಾಡ್ತೇವೆ, ಇವರು ನನಗೆ ಎಲ್ಲಾ ಕಷ್ಟದಲ್ಲಿ ಸಹಾಯಕರಾಗಿದ್ದಾರೆ ಅಂತ ನಾವ್ ಹೇಳ್ತೇವಲ್ವಾ. ಪವಿತ್ರಾತ್ಮನನ್ನ ಈಗ ದೇವವಾಕ್ಯ ಹೇಳ್ತದೆ, ನಿಮ್ಗೆ ಬೇರೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತಾನೆ, ಅವರು ಪವಿತ್ರಾತ್ಮನು ಅಂತ ಅಲ್ವಾ. ಈಗ ದೇವರು ನಮ್ಗೆ ಪವಿತ್ರಾತ್ಮನನ್ನ ಸಹಾಯಕನನ್ನಾಗಿ ಕಳಿಸ್ಕೊಟ್ಟ ಮೇಲೆ ಯಾವ ವಿಷಯಗಳಲ್ಲಿ ಪವಿತ್ರಾತ್ಮನು ನಮ್ಗೆ ಸಹಾಯಕನಾಗಿ ಇದ್ದಾನೆ? ದೇವವಾಕ್ಯವನ್ನು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 4:31. ಹಲ್ಲೆಲೂಯಾ. ಏನಂತೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನ ಧೈರ್ಯವಾಗಿ ಹೇಳುವವರಾದರು. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾಗ ಪವಿತ್ರಾತ್ಮ ಏನ್ ಮಾಡ್ತಾರೆ? ನಮ್ಮನ್ನ ಧೈರ್ಯ ಪಡಿಸ್ತಾರೆ. ಹಲ್ಲೆಲೂಯಾ. ಧೈರ್ಯವಾಗಿರ್ಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿದ್ದಾನೆ. ನಾವೆಲ್ಲ ಏನ್ ಮಾಡ್ತೇವೆ, ಲೋಕದಲ್ಲಿರುವಾಗ ಅನೇಕ ವಿಷಯಗಳಲ್ಲಿ ನಮ್ಗೆ ಭಯ ಅಲ್ವಾ. ಯೇಸು ಸ್ವಾಮಿ ನಂಬುದ್ ಮೇಲಂತೂ ಇನ್ನೂ ಭಯ ಜಾಸ್ತಿ. ಯೇಸು ಸ್ವಾಮಿ ಬಗ್ಗೆ ನಾನು ಹೇಗೆ ಇನ್ನೊಬ್ರಿಗೆ ಹೇಳಿ, ವಾಕ್ಯ ಹೆಂಗೆ ನಾನು ಮಾತಾಡ್ಲಿ, ನಾನು ಯೇಸು ಸ್ವಾಮಿ ಮಗ, ಯೇಸು ಸ್ವಾಮಿ ಮಗಳು ಅಂತ ಹೆಂಗೆ ಹೇಳ್ಕೊಳ್ಳಿ? ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ ನಾವು ಧೈರ್ಯಶಾಲಿಗಳಾಗಿ ಇರ್ಲಿಕ್ಕೆ ಪವಿತ್ರಾತ್ಮನು ನಮ್ಗೆ ಸಹಾಯಕನಾಗಿ ಇರ್ತಾನೆ. ಅಲ್ಲೆಲ್ಲೂ ಅದಕ್ಕೆ ಅಲ್ಲಿ ಏನಂತೆ, ಅವ್ರು ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನ ಧೈರ್ಯವಾಗಿ ಹೇಳುವವರಾದರು. ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದಾರೆ ಅಂತ ಅಂದ್ರೆ ನಾವೇನ್ ಮಾಡ್ತೇವೆ, ಧೈರ್ಯಶಾಲಿಗಳಾಗಿ ಇರ್ತೇವೆ. ದೇವರ ಮಾತುಗಳನ್ನ ತಿಳಿಸಲಿಕ್ಕೆ, ಇನ್ನೊಬ್ಬರನ್ನ ಸರಿದಾರಿಗೆ ತರಲಿಕ್ಕೆ, ಇನ್ನೊಬ್ಬರಿಗೆ ನೀವು ಇಂಥದ್ದನ್ನ ಕಾರ್ಯಗಳನ್ನ ನೀವು ತಪ್ಪಾಗಿ ಮಾಡ್ತಾ ಇದ್ದೀರಾ, ನೀವು ಸರಿಯಾದ ಮಾರ್ಗದಲ್ಲಿ ಜೀವಿಸ್ಬೇಕು, ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸ್ಬೇಕು ಅಂತ ಹೇಳಿಕ್ಕೆ ವಾಕ್ಯಗಳನ್ನ ಬೋಧಿಸಲಿಕ್ಕೆ ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ ಧೈರ್ಯ ಉಂಟಾಗ್ತದೆ. ಕ್ರಿಸ್ತನ ವಿಷಯದಲ್ಲಿ ನಿಮ್ಗೆ ಧೈರ್ಯ ಇದೆಯಾ, ಭಯ ಇದೆಯಾ? ಹಲ್ಲೆಲೂಯಾ. ಧೈರ್ಯ ಇದ್ರೆ ನೀವೇನ್ ಮಾಡ್ಬೋದು, ಪವಿತ್ರಾತ್ಮನ ಒಳಗಡೆ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೋದು. ಧೈರ್ಯ ಇಲ್ಲ ನನ್ಗೆ ಒಂದೊಂದು ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನನಗೆ ಭಯ ಆಗ್ತಾ ಇದೆ, ದೇವ ವಾಕ್ಯ ಹೇಳಕ್ಕೆ ಭಯ ಆಗ್ತಾ ಇದೆ, ಯೇಸು ಸ್ವಾಮಿ ಮಗ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಭಯ ಆಗ್ತಾ ಇದೆ ಅಂದ್ರೆ ನೀವಿನ್ನೂ ಪವಿತ್ರಾತ್ಮನನ್ನ ಹೊಂದ್ಕೊಂಡಿಲ್ಲ. ಹಲ್ಲೆಲೂಯಾ. ಹೊಂದ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಒಂದು ಮೊದಲ ಸಹಾಯ ಏನು? ಪವಿತ್ರಾತ್ಮನ ನಮ್ಮ ಒಳಗಡೆ ಬರುವಾಗ ನಮ್ಮನ್ನ ಧೈರ್ಯ ಪಡಿಸ್ತಾರೆ. ಅದೇ ರೀತಿಯಲ್ಲಿ ಪೇತ್ರ ಸಹ, ಆತನು ಸಹ ಅನೇಕ ಕಾರ್ಯಗಳಲ್ಲಿ ಆತನಿಗೆ ಭಯ ಅಲ್ವಾ, ಅಧಿಕಾರಿಗಳ ಮುಂದೆ ಮಾತನಾಡ್ಲಿಕ್ಕೆ ಭಯ. ಆದ್ರೆ ಪವಿತ್ರಾತ್ಮನ ವರ ಆತನ ಮೇಲೆ ಬಂದ ತಕ್ಷಣನೇ ಆತನ ಏನ್ ಮಾಡ್ತಾನೆ, ಅಲ್ಲಿರಂತ ಜನಗಳಿಗೆ ದೇವರ ವಾಕ್ಯವನ್ನ ಬೋಧಿಸ್ತಾನೆ ಧೈರ್ಯವಾಗಿ. ಹಲ್ಲೆಲೂಯಾ. ದೇವರ ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ ನಮ್ಮನ್ನ ಧೈರ್ಯ ಪಡಿಸ್ತದೆ. ಮತ್ತೆ ಇನ್ನೊಂದು ವಾಕ್ಯವನ್ನ ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 8:17. ಹಲ್ಲೆಲೂಯಾ. ಅಪೊಸ್ತಲರವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನ ಹೊಂದಿದರು. ಪವಿತ್ರಾತ್ಮ ಇನ್ನ ಬೇರೆ ಏನಕ್ಕೆ ಸಹಾಯವಾಗಿರ್ತದೆ ಅಂದ್ರೆ ಆತ್ಮೀಕ ಜ್ಞಾನಕ್ಕೆ ಮತ್ತೆ ವರ ಅಭಿಷೇಕಗಳನ್ನ ಹೊಂದಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯಕರಾಗಿರ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಆಯುಧಗಳಾಗಿ ಜೀವಿಸ್ಬೇಕು ಅಂದ್ರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಜೀವಿಸ್ಬೇಕು ಅಂದ್ರೆ, ಪರಲೋಕದ ಗುಣಾರ್ಥಗಳನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ಅವರ ಜೀವಿತದ ಕುರಿತಾಗಿ ಬದಲಾವಣೆ ಉಂಟಾಗುವಂತ ಜೀವಿತ ನಮ್ಮದಾಗಿರ್ಬೇಕು ಅಂತಂದ್ರೆ, ನಮ್ಮಲ್ಲಿಗಡೆ ಏನಿರ್ಬೇಕು? ವರ ಅಭಿಷೇಕಗಳು ಇರ್ಬೇಕು. ಹಲ್ಲೆಲೂಯಾ. ಅಲ್ಲಿ ಪೌಲನು ಪತ್ರಿಕೆಗಳನ್ನ ಬರೆಯುವಾಗ ಆತನು ಬರೀತಾನೆ ಅಲ್ಲಿ ಅನೇಕ ವರ ಅಭಿಷೇಕಗಳು, ಪ್ರವಾದನ ಅಭಿಷೇಕ, ಸ್ವಸ್ಥಪಡಿಸುವಂತ ಅಭಿಷೇಕ, ಹಲ್ಲೆಲೂಯಾ, ಅನ್ಯ ಭಾಷೆ ವರದ ಅಭಿಷೇಕ, ಇಂಥ ಎಲ್ಲ ಅಭಿಷೇಕ ವರ ಅಭಿಷೇಕಗಳು ಅನೇಕರಿಗೆ, ಒಬ್ಬೊಬ್ಬರಿಗೆ ಒಂದೊಂದು ಅವರ ಅರ್ಹತೆಗೆ ತಕ್ಕಂತೆ ದೇವರೇನ್ ಮಾಡಿರ್ತಾರೆ, ವರ ಅಭಿಷೇಕಗಳಿಂದ ತುಂಬಿಸಿ ಇರ್ತಾರೆ. ಈಗ ವರ ಅಭಿಷೇಕಗಳು ನಮ್ಗೆ ಬೇಕು ಅಂತ ಅಂದ್ರೆ ಪವಿತ್ರಾತ್ಮನು ನಮ್ಗೆ ಸಹಾಯಕರಾಗಿ
ಇರ್ತಾರೆ. ಈಗ ಅಪೋಸ್ತಲರಿಗೆ ಪವಿತ್ರಾತ್ಮನ ವರ ಅವರಿಗೆ ಸಿಕ್ಕಲ್ಪಟ್ಟಿದೆ. ಅವರು ಮೇಲಂತಿಸ್ತಿನಲ್ಲಿ ಪಂಚಾಶತ್ತಮ ದಿನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮನನ್ನ ನಿಮಗೆ ಸಹಾಯಕನನ್ನಾಗಿ ಕಳಿಸ್ತೇನೆ ಅಂತ ದೇವರು ಹೇಳಿದ್ದ ನಿಮಿತ್ತ ಅವ್ರು ಏನ್ ಮಾಡಿದ್ದಾರೆ, ವಾಗ್ದಾನಕ್ಕೆ ಕಾಯ್ಕೊಂಡಿದ್ದಾರೆ. ಅಲ್ಲಿ ಪವಿತ್ರಾತ್ಮನು ಅಗ್ನಿಯಾಗಿ ಅವರ ಮೇಲೆ ಇಳಿದು ಬರುವಾಗ ಹಲೆಲೂಯ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮನನ್ನ ಹೊಂದ್ಕೊಳ್ತಾ ಇದ್ದಾರೆ. ಪವಿತ್ರಾತ್ಮನ ಹೊಂದಿಕೊಂಡಂತ ಅವರು ಅಪೋಸ್ತಲರು ಏನ್ ಮಾಡ್ತಾ ಇದಾರಂತೆ, ಯಾವೆಲ್ಲ ಸ್ಥಳಗಳಿಗೆ ಹೋಗ್ತಾರೋ, ಯಾರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅಲ್ಲಿ ಪವಿತ್ರಾತ್ಮನ ವರವನ್ನ ಇವ್ರು ಯಾರಿಗೆ ಪ್ರಾರ್ಥಿಸ್ತಾರೋ ಅವರು ಪವಿತ್ರಾತ್ಮನ ವರವನ್ನ ಹೊಂದ್ಕೊಳ್ತಾ ಇದ್ದಾರೆ. ಹಲೆಲೂಯ ಅನೇಕ ಜೀವಿತಗಳನ್ನ ಮಾರ್ಪಡಿಸುವಂತ ಕಾರ್ಯ ಪವಿತ್ರಾತ್ಮ ನಮ್ಮೊಳಗಡೆ ಇದ್ರೆ ನಮ್ಮ ಜೀವಿತ ಬದಲಾಗ್ತದೆ. ನಾನು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅಂದ್ರೆ ಅವರ ಜೀವಿತ ಬದಲಾಗ್ಬೇಕು ಅಂದ್ರೆ ನನ್ನಲ್ಲಿರುವಂತ ಪವಿತ್ರಾತ್ಮನು ಅವರಲ್ಲೂ ಸಹ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ಈಗ ಪವಿತ್ರಾತ್ಮನ ವರ ಅಭಿಷೇಕಗಳವರಿಗೆ ಉಂಟಾಗುವ ರೀತಿಯಲ್ಲಿ ಪವಿತ್ರಾತ್ಮನು ಏನ್ ಮಾಡ್ತಾ ಇದ್ದಾನೆ, ಅಪೋಸ್ತಲರಿಗೆ ಸಹಾಯಕನಾಗಿದ್ದಾನೆ. ಈಗ ಮತ್ತೊಬ್ಬರಿಗೆ ಪ್ರಾರ್ಥಿಸುವಾಗ ಅವರ ಜೀವಿತ ಬದಲಾಗುವ ರೀತಿಯಲ್ಲಿ ಪವಿತ್ರಾತ್ಮನು ಸಹಾಯವಾಗಿ ಇರ್ತಾನೆ. ಇವ್ರೇನ್ ಮಾಡ್ತಾ ಇದಾರೆ, ಪವಿತ್ರಾತ್ಮನನ್ನ ಇವ್ರು ಹೊಂದ್ಕೊಂಡಿದ್ದಾರೆ. ಇವರು ಹೊಂದಿಕೊಂಡ ನಿಮಿತ್ತ ಇವ್ರು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರಿಗೆ ಪವಿತ್ರಾತ್ಮನ ವರ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಹೊಂದ್ಕೊಂಡ ಮೇಲೆ ಅವ್ರು ತಣ್ಣಗಿರ್ತಾರ, ಅವರು ಸಹ ಅಪೋಸ್ತಲರ ಹಾಗೆ ವೈರಾಗ್ಯ ಉಳ್ಳವರಾಗಿ ಅವರ ಜೀವಿತಗಳು ಬದಲಾಗ್ತದೆ. ಈಗ ನನ್ನೊಳಗಡೆ ಪವಿತ್ರಾತ್ಮನ ಇದ್ದಾನೆ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಮಲ್ಲೂ ಸಹ ಪವಿತ್ರಾತ್ಮನ ಕಾರ್ಯಗಳು ನಡೀತಾವೆ. ಹಲ್ಲೆಲೂಯಾ. ಯಾಕೆ? ಪವಿತ್ರಾತ್ಮನು ನನ್ನೊಳಗಡೆ ಇದ್ದಾನೆ. ಪವಿತ್ರಾತ್ಮ ಏನ್ ಮಾಡ್ತಾರೆ, ಎರಡನೇ ಸಹಾಯ ಆತ್ಮಿಕ ಜ್ಞಾನ ಮತ್ತೆ ವರ ಅಭಿಷೇಕಗಳನ್ನ ಹೊಂದಲಿಕ್ಕೆ ಸಹಾಯಕರಾಗಿ ಇರ್ತವೆ. ಮತ್ತೆ ಮೂರನೇದು, ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ, ಅದೇ ಎಂಟನೇ ಅಧ್ಯಾಯ 26ನೇ ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಏಕೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಮೂರನೇ ಸಹಾಯ, ಪವಿತ್ರಾತ್ಮನು ನಮಗೆ ಯಾವ ರೀತಿಯಲ್ಲಿ ಸಹಾಯಕರಾಗಿ ಇರ್ತಾರೆ ಅಂತಂದ್ರೆ ನಮಗಿರುವಂತ ಅಶಕ್ತಿಯನ್ನು ನೋಡಿ ಪವಿತ್ರಾತ್ಮ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರಂತೆ. ಈಗ ನಾನು ಪ್ರಾರ್ಥನೆ ಮಾಡಬೇಕು, ಕ್ರಿಸ್ತನಲ್ಲಿ ಹೊಸದಾಗಿ ರಕ್ಷಣೆಗೆ ಬಂದಿದ್ದೇನೆ, ಈಗ ರಕ್ಷಣೆಗೆ ಬಂದ ಮೇಲೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲ, ಏನು ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲ ಅಂದಾಗ ಪವಿತ್ರಾತ್ಮನು ನಮ್ಮೊಳಗಡೆ ಇರುವುದಾದರೆ ಹಲ್ಲೆಲೂಯ ಪವಿತ್ರಾತ್ಮ ಏನ್ ಮಾಡ್ತಾರೆ, ನಮಗೋಸ್ಕರವಾಗಿ ಮಾತಿಲ್ಲದ ನರಳಾಟದಲ್ಲಂತೆ ಅಲ್ವಾ, ನಮಗೆ ತುಂಬಾ ದುಃಖ ಆದಾಗ ನಾವೇನ್ ಮಾಡ್ತೀವಿ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೇವೆ. ತುಂಬಾ ದುಃಖ ಆದಾಗ ನಮ್ಗೆ ಯಾರ ಮೇಲೆ ನಂಬಿಕೆ ಅಧಿಕವಾಗಿರ್ತದೋ, ಯಾರ ಮೇಲೆ ಪ್ರೀತಿ ಜಾಸ್ತಿ ಆಗಿರ್ತದೋ, ಅವ್ರ ಬಳಿಯಲ್ಲಿ ಹೋಗಿ ಏನ್ ಮಾಡ್ತೇವೆ, ನಮ್ಮ ದುಃಖವನ್ನೆಲ್ಲ ಹೇಳ್ಕೊಂಡು ನಾವೇನ್ ಮಾಡ್ತೇವೆ, ಅವ್ರಿಗೆ ನಮ್ಮ ದುಃಖವನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ ನೋಡಿ ದೇವರಲ್ಲಿ ಮೊರೆ ಇಡ್ತದಂತೆ. ಮಾತಿಲ್ಲದ ನರಳಾಟದಲ್ಲಿ ದೇವರ ಮುಂದೆ ಕಣ್ಣೀರು ಸುರಿಸಿ ಪವಿತ್ರಾತ್ಮ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತದೆ. ನಿಮಗೋಸ್ಕರವಾಗಿ ಪವಿತ್ರಾತ್ಮನು ಪ್ರಾರ್ಥನೆ ಮಾಡ್ಬೇಕಾ? ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮಗೋಸ್ಕರವಾಗಿ ಸಹಾಯಕನಾಗಿದ್ದು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಿಮ್ಮೊಳಗಡೆ ಯಾರು ಇರ್ಬೇಕು? ಪವಿತ್ರಾತ್ಮ ಇರಬೇಕು. ಪವಿತ್ರಾತ್ಮ ಇರುವಾಗ ನಿಮ್ಮ ಸಂಕಟದಲ್ಲಿ ಕಣ್ಣೀರಿನ ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ದುಃಖದ ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಾಂದ್ರೆ ಯಾವ ವಿಷಯದಲ್ಲಿ ಹೇಗೆ ನಾನು ದೇವರಲ್ಲಿ ಬೇಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನಂಥ ಸಮಯದಲ್ಲಿ ಪವಿತ್ರಾತ್ಮ ನಮ್ಮೊಳಗಡೆಯಿಂದ ದೇವರನ್ನ ಮೊರೆ ಇಡ್ತದೆ. ದೇವ್ರೆ ಈ ಶರೀರಕ್ಕೆ ನನ್ನೊಳಗಡೆ ಅಂತ ಪವಿತ್ರಾತ್ಮ ಪ್ರಾರ್ಥನೆ ಮಾಡ್ತದೆ. ಏನಂತ, ದೇವ್ರೇ ಈ ಶರೀರಕ್ಕೆ ಏನ್ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಏನ್ ಬೇಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಇಂಥ ಕಾರ್ಯನ ಈತನಿಗೆ ಮಾಡು, ಇಂಥ ಜೀವಿತನಾತನಲ್ಲಿ ಬದಲಾಯಿಸು, ಇಂಥ ದುಃಖ ಈತನಲ್ಲಿದೆ ಆ ದುಃಖವನ್ನ ತೆಗೆದಾಕು ಅಂತ ಪವಿತ್ರಾತ್ಮ ಏನ್ ಮಾಡ್ತಾರೆ, ನನ್ನೊಳಗಡೆಯಿಂದನೇ ಮಾತಿಲ್ಲದ ನರಳಾಟದಲ್ಲಿ ಪ್ರಾರ್ಥನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ದೇವರ ಆತ್ಮನು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಎಷ್ಟೊಂದು ಶ್ರೇಷ್ಠ ಅಲ್ವಾ? ಹಲ್ಲೆಲೂಯಾ. ಈಗ ಒಬ್ಬ ದೊಡ್ಡ ವ್ಯಕ್ತಿ, ಈಗ ಸರ್ಕಾರ, ಈಗ ಮುಖ್ಯಮಂತ್ರಿನೇ ತಗೊಳ್ಳೋಣ, ಏನಾದ್ರೂ ಒಂದು ಸಣ್ಣ ಕಾರ್ಯಕ್ಕೆ ನಾವು ಇನ್ಫ್ಲುಯೆನ್ಸ್ ಮಾಡ್ಬೇಕು ಅಂತಂದ್ರೆ ಮುಖ್ಯಮಂತ್ರಿ, ಏ ಸಣ್ಣ ಕಾರ್ಯ ಆದ್ರೂ ಪರವಾಗಿಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಮುಖ್ಯಮಂತ್ರಿ ಮಾಡ್ಕೊಟ್ರೆ ನಮ್ಗೆ ಏನಿರ್ತದೆ, ಹೆಮ್ಮೆ ಅಲ್ವಾ? ಏ ಸಣ್ಣ ಕಾರ್ಯ ಆದ್ರೂ ಮುಖ್ಯಮಂತ್ರಿನೇ ಬಂದು ಮಾಡ್ಕೊಟ್ರು ಅಂತ
ಅಲ್ಲೆಲ್ಲೂಯ್ಯ. ಅಂಥದ್ರಲ್ಲಿ ಆ ಲೋಕದ ಕಾರ್ಯಗಳಿಗೆ ಅಷ್ಟಿರ್ಬೇಕಾದ್ರೆ ಈಗ ಇನ್ನು ಆತ್ಮಿಕ ಕಾರ್ಯಗಳು, ಲೋಕದ ಕಾರ್ಯಗಳು, ಆತ್ಮಿಕ ಕಾರ್ಯಗಳು, ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ದೇವರ ಆತ್ಮನೇ ನಮ್ಮೊಳಗಡೆ ಇದ್ದು ನರಳಾಟದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಶ್ರೇಷ್ಠ ಭಾಗ್ಯ ಅಲ್ವಾ? ಅಲ್ಲೆಲ್ಲೂಯ್ಯ. ಪವಿತ್ರ ಆತ್ಮನು ನಮ್ಮೊಳಗಡೆ ಇರುವಾಗ ಮೂರನೇ ಸಹಾಯ ಏನು? ನಮ್ಮ ಆಸಕ್ತಿಯನ್ನು ನೋಡಿ, ನಮಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು. ಅಲ್ಲೆಲ್ಲೂಯ್ಯ. ಅದೇ ರೀತಿಯಲ್ಲಿ ದೇವರಾತ್ಮ ಏನ್ ಮಾಡ್ತದೆ, ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಆ ಮಾರ್ಗಗಳನ್ನು ನಮಗೆ ತಿಳಿಸಿಕೊಡುವಂತವರಾಗಿರ್ತಾರಲ್ವಾ? ನಾವು ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇರಲ್ಲ, ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕಂತ ಗೊತ್ತಾಗ್ತಾ ಇರಲ್ಲ, ನಾವೇನ್ ಮಾಡ್ತೇವೆ, ತುಂಬಾ ಗೊಂದಲದಲ್ಲಿ ಇರ್ತೇವೆ. ಆಗ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಸ್ಪಷ್ಟತೆಯನ್ನ ಅನುಗ್ರಹ ಮಾಡ್ತಾರಲ್ವಾ? ನಮ್ಮ ಜೀವಿತದಲ್ಲಿ ಶೋಧನೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಚಿಂತೆ ತುಂಬಾ ನಮ್ಗೆ ಚಿಂತೆ ತುಂಬಿಕೊಂಡಿರ್ಬೋದು, ದುಃಖ ಆಗ್ತಾ ಇರ್ಬೋದು, ಅಂತ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಮಾರ್ಗವನ್ನ ತೋರಿಸ್ತಾರೆ. ಇಂಥ ಮಾರ್ಗದಲ್ಲಿ ನೀನು ಹೋಗು, ಇಂಥ ಕಾರ್ಯವನ್ನ ಮಾಡು, ಇಂಥ ರೀತಿಯಲ್ಲಿ ನೀನು ನಡ್ಕೊ ಅಂತ. ಅಲ್ಲೆಲ್ಲೂಯ್ಯ. ತಿಳಿಸಿದರೆ ಅಂತಂದ್ರೆ ಬರೀ ಸೇವಕರ ಮುಖಾಂತರ ಮಾತ್ರನೇ ತಿಳಿಸದ, ಪವಿತ್ರ ಆತ್ಮನು ನಮ್ಮೊಳಗಡೆ ಇರುವಾಗ, ನಾನು ಪ್ರಾರ್ಥನೆ ಮಾಡುವಾಗ ಸಹ ದೇವರು ಏನ್ ಮಾಡ್ತಾರೆ, ಮಾರ್ಗವನ್ನ ತೋರಿಸಿಕೊಡುವಂತ ದೇವರಾಗಿದ್ದಾರೆ. ಹಾಗೆ ಹೀಗೆ ದೇವರು ಕಳುಹಿಸಲ್ಪಟ್ಟಂತ ಸಹಾಯಕ ಯಾವಾಗಲೂ ನಮಗೆ ಸಹಾಯಕನೇ. ಅಲ್ಲೆಲ್ಲೂಯ್ಯ. ಒಂದು ದಿನಕ್ಕೆ ಮಾತ್ರ ಅಲ್ಲ, ಒಂದು ದಿನ ನಾನು ದೇವರ ಪ್ರಸನ್ನತೆಯನ್ನ ಚೆನ್ನಾಗಿ ಅನುಭವಿಸ್ತಾ ಇದ್ದೇನೆ ಅಂದ್ರೆ ಆ ದಿನಕ್ಕೆ ಮಾತ್ರ ಸಹಾಯ ಮಾಡುವಂತ ಸಹಾಯಕ ಅಲ್ಲ. ಉಸಿರಿರುವ ತನಕ, ನಾನು ಬದುಕಿರಂತ ವರೆಗೂ ಪವಿತ್ರ ಆತ್ಮನು ನನಗೆ ಸಹಾಯಕನಾಗಿ ಇದ್ದಾನೆ. ಅದಕ್ಕೆ ಪೌಲ ಪತ್ರಿಕೆಯಲ್ಲಿ ಬರುವಾಗ ದೇವ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಪವಿತ್ರ ಆತ್ಮನನ್ನ ಆತನು ನಮ್ಮಲ್ಲಿ ಸಂಚಾಕಾರವಾಗಿ ಇಟ್ಟಿದ್ದಾನೆ. ಹಾಲೆಲೂಯಾ. ರಕ್ಷಣೆಯ ದಿನಕ್ಕಾಗಿ ಅಂದ್ರೆ ನಾವೆಲ್ಲೂ ಪರಲೋಕ ರಾಜ್ಯದಲ್ಲಿ ಸೇರುವಂತ ದಿನಕ್ಕಾಗಿ ಪವಿತ್ರಾತ್ಮನ ನಮ್ಮಲ್ಲಿ ಮುದ್ರೆಯಾಗಿ ಹೊತ್ತಿದ್ದಾರಂತೆ. ಪವಿತ್ರಾತ್ಮನನ್ನ ದೇವರು ನಮಗೆ ಸಹಾಯಕನನ್ನಾಗಿ ಕೊಟ್ಟಿದ್ದಾನೆ. ಪವಿತ್ರಾತ್ಮನನ್ನ ನಮ್ಮಲ್ಲಿ ಸಂಚಾಕಾರವಾಗಿ ಇರ್ಬೇಕು ಅಂತ ಪವಿತ್ರಾತ್ಮನನ್ನ ಕೊಟ್ಟಿದ್ದಾರೆ. ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ತಿಳಿಯಲಿಕ್ಕೆ ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಪವಿತ್ರಾತ್ಮನು ಎಲ್ಲಾ ವಿಷಯದಲ್ಲಿ ಸಹಾಯಕನಾಗಿದ್ದಾನೆ ಸತ್ಯವನ್ನ ತಿಳಿಯಲಿಕ್ಕೆ. ಹಾಲೆಲೂಯ್ಯ. ಸತ್ಯವನ್ನ ತಿಳಿಯಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿದ್ದಾನೆ. ಮತ್ತೆ ಆತ್ಮಿಕ ಜ್ಞಾನವನ್ನ, ವರ ಅಭಿಷೇಕಗಳನ್ನ ಹೊಂದಲಿಕ್ಕೆ ಸಹಾಯಕನಾಗಿದ್ದಾನೆ. ಈ ರೀತಿ ಎಲ್ಲ ಸಹಾಯಕನಾಗಿರುವಂತ ಪವಿತ್ರಾತ್ಮನನ್ನ ಆತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವ, ನಮ್ಮನ್ನ ನಾವೇನ್ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಹಾಲೆಲೂಯ. ಅಲ್ಲಿ ಮತ್ತೊಂದು ವಾಕ್ಯದಲ್ಲಿ ಅಲ್ಲಿ ಪೇತ್ರ ಹೋಗುವಾಗ ಒಂದು ಊರಿಗೆ ಹೋಗಿರ್ತಾರೆ. ಆ ಊರಿನಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಹಾಲೆಲೂಯ. ಯಾರು? ಮಂತ್ರವಾದಿ. ಮಂತ್ರವಾದಿ. ಈಗ ಪೇತ್ರ ಅವರು ಏನ್ ಮಾಡ್ತಾ ಇರ್ತಾರೆ, ಆ ಊರಿನಲ್ಲಿ ಹೋಗುವಾಗ, ಅವ್ರು ಸಂಚಾರ ಮಾಡುವಾಗ ಪವಿತ್ರಾತ್ಮನ ವರ ಅಭಿಷೇಕರಿಗೆ ಕೊಡಲ್ಪಟ್ಟಂತ ನಿಮಿತ್ತ, ಯೇಸು ಕ್ರಿಸ್ತನವರನ್ನ ಸೇವೆಗೆ ಆರಿಸಿಕೊಂಡ ನಿಮಿತ್ತ ಅವ್ರೇನ್ ಮಾಡ್ತಾ ಇರ್ತಾರೆ, ಊರಿಗೆ ಹೋದಾಗ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಸೂಚಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಈ ಮಂತ್ರವಾದಿ ಏನ್ ಮಾಡ್ತಾ ಇರ್ತಾನೆ, ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರ ಹಿಂದೆ ಹೋಗ್ತಾ ಇರ್ತಾನೆ. ಇವ್ರೇನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ, ಯಾವ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ ಅಂತ. ಮತ್ತೆ ಒಂದು ದಿನ ಏನ್ ಮಾಡ್ತಾನೆ, ಆ ಮಂತ್ರವಾದಿ ಅವರ ಬಳಿ ಹೋಗಿ ಅವ್ರನ್ನ ಏನ್ ಮಾಡ್ತಾನೆ, ಸಂಧಿಸ್ತಾನೆ. ಪೇತ್ರನನ್ನ ಸಂಧಿಸ್ತಾನೆ. ಸಂಧಿಸಿ ಅವನಿಗೆ ಹೇಳ್ತಾನೆ, ನಿನಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೇನೆ, ನನಗೋಸ್ಕರ ನೀನೇನ್ ಮಾಡು, ನನಗೋಸ್ಕರನೂ ಸಹ ಪ್ರಾರ್ಥನೆ ಮಾಡು. ಯಾಕೆ ಇಲ್ಲಿ ಅಪೋಸ್ತಲರ ಅವ್ರು ಕೈ ಇಟ್ಟು, ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಪವಿತ್ರಾತ್ಮನ ವರ ಅವರಿಗೆ ಸಿಗ್ತಾ ಇದೆ. ಈ ಮಂತ್ರವಾದಿ ನೋಡ್ತಾ ಇದ್ದಾನೆ, ಪವಿತ್ರಾತ್ಮನ ವರ ಎಲ್ರಿಗೂ ಸಿಗ್ತಾ ಇದೆ, ಇವ್ರು ಮಾಡಂತ ಅದ್ಭುತಗಳನ್ನ ನಾನು ಸಹ ಮಾಡ್ಬೋದು, ಅವಾಗ ನನಗೆ ಏನಾಗ್ತದೆ, ಸಂಪಾದನೆ ಹೆಚ್ಚಾಗ್ತದೆ ಅಂತ. ಆತನೇನ್ ಮಾಡ್ತಾನೆಪ್ಪ, ಪೇತ್ರನ ಬಳಿಯಲ್ಲಿ, ನನಗೂ ಸಹ ನೀನು ಪವಿತ್ರಾತ್ಮನ ವರ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡು ಅಂತ. ಅವಾಗ ಪ್ರಾರ್ಥನೆ, ಆವಾಗ ಪೇತ್ರ ಹೇಳ್ತಾನೆ, ಕಪಾಟಿ ನೀನು, ನಿನ್ನ ಹೃದಯದಲ್ಲಿ ಬರೀ ಕೆಟ್ಟತನವೇ ತುಂಬಿಕೊಂಡಿದೆ, ನೀನೇನ್ ಮಾಡು, ಹೋಗಿ ಮೊದಲು ಮನಸ್ಸಾತ್ರ ಒಂದು ಅಂತ. ಹಾಲೆಲೂಯ್ಯ. ಅದು ಹೇಗೆ ಪೇತ್ರನಿಗೆ ಗೊತ್ತಾಯ್ತು, ಆತನ ಕಪಟತನದಿಂದ ಕೇಳ್ತಾ ಇದ್ದಾನೆ, ಆತನ ಹೃದಯದಲ್ಲಿ ಕಪಟತನವೇ ತುಂಬಿದೆ ಅಂತ. ಅಲ್ಲೆಲ್ಲೂಯ. ಪವಿತ್ರಾತ್ಮನು ಆತನಲ್ಲಿ ಇರುವ ನಿಮಿತ್ತ, ಆತನಲ್ಲಿ ಇದ್ದಂತ ಆ ವ್ಯಕ್ತಿಯಲ್ಲಿ ಇದ್ದಂತ ಸತ್ಯತೆ ಏನು ಅಂತ ಆತನಿಗೆ ಗೊತ್ತಾಗ್ತಾ ಇದೆ. ನಮ್ಮ ಜೀವಿತದಲ್ಲೂ ಸಹ ನಾವೇನ್ ಮಾಡ್ತೇವೆ, ಅನೇಕ ಜನರನ್ನ ಸಂಧಿಸ್ತೇವಲ್ವಾ, ಸಾವಿರಾರು ಜನರನ್ನ ಸಂಧಿಸ್ತೇವೆ, ಅನೇಕ ವಿಷಯಗಳಲ್ಲಿ ಕೈ ಹಾಕ್ತೇವೆ. ಅದರ ಸತ್ಯತೆ ಏನು ಅಂತ ನಮಗೆ ಅರ್ಥವಾಗ್ದೇನೆ ನಾವೇನ್ ಮಾಡ್ತೇವೆ, ನಾವು ನಮ್ಮನೆ ನಾವು ಮೋಸ ಪಡಿಸ್ಕೊಳ್ತೇವಲ್ವಾ, ನಾವು ಅದರಿಂದ ಹಿಂಸೆಯನ್ನ, ಅದರಿಂದ ದುಃಖವನ್ನ, ಅದರಿಂದ ನೋವನ್ನ ಅನುಭವಿಸುವಾಗ ನಾವೇನ್ ಮಾಡ್ತೇವೆ, ಈ ಸತ್ಯ ನನಗೆ ಮೊದಲೇ ಗೊತ್ತಾಗ್ಲಿಲ್ಲ ಅಂತ.
ಈ ವ್ಯಕ್ತಿ ಈ ರೀತಿಯಾದಂಥವನು ಅಂತ ನನಗೆ ಮೊದಲೇ ಗೊತ್ತಾಗಲಿಲ್ಲ ಅಂತ. ಹಾಲೆಲೂಯಾ. ಪವಿತ್ರ ಆತ್ಮನು ನಮ್ಮೊಳಗಡೆ ಇರುವಾಗ ಯಾವುದೇ ವಿಷಯವಾಗಲಿ, ಅದು ವ್ಯಕ್ತಿಗಳ ವಿಷಯವಾಗಲಿ, ನಾವು ಕೈ ಹಾಕುವಂಥ ಕೆಲಸಗಳ ವಿಷಯವಾಗಲಿ, ದೇವರೇನು ಮಾಡ್ತಾರೆ, ನಮಗೆ ಸತ್ಯವನ್ನು ತಿಳಿಸ್ಕೊಡ್ತಾರೆ. ಆ ವ್ಯಕ್ತಿಯ ಹೃದಯದಲ್ಲಿ ಎಂಥವನಾಗಿದ್ದಾನೆ ಎಂಬುದಾಗಿ, ನಾವು ಕೈ ಹಾಕುವಂಥ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಸತ್ಯತೆ ಇದೆ ಎಂಬುದಾಗಿ ದೇವರೇನು ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ಪವಿತ್ರ ಆತ್ಮನು ನಮ್ಮೊಳಗಡೆ ಇರುವಾಗ. ಹಾಲೆಲೂಯಾ. ಯಾಕೆ ಆತನು ಸತ್ಯದ ಆತ್ಮನು ಅಲ್ವಾ? ಮೊದಲು ವಾಕ್ಯ ಓದಿದ ಹಾಗೆ ತಾನೆ, ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ, ಆತನು ಸತ್ಯದ ಆತ್ಮನೇ. ಸತ್ಯದ ಆತ್ಮನು ಅಂತ ಅಂದರೆ ಆತನಿಗೆ ಎಲ್ಲ ಸತ್ಯಗಳು ತಿಳಿದಿದೆ ಅಲ್ವಾ? ದೇವರೇನು ಮಾಡ್ತಾರೆ, ನಾವು ಮುಖವನ್ನು ನೋಡ್ತೇವೆ, ಆದರೆ ನಮ್ಮೊಳಗಡೆ ಇರುವಂಥ ಪವಿತ್ರ ಆತ್ಮನು ಹೃದಯವನ್ನು ನೋಡ್ತಾರೆ. ಹಾಲೆಲೂಯಾ. ಯಾಕೆ? ಅವರು ದೇವರ ಆತ್ಮನು, ದೇವರ ಆತ್ಮನು. ನಾವೇನು ಮಾಡ್ತೇವೆ, ಮುಖವನ್ನು ನೋಡ್ತೇವೆ, ಮುಖದಲ್ಲಿ ನೋಡುವಾಗ ಓ ಇವರು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದಾರೆ, ಇವರು ನಂಬಿಗಸ್ತರ ಆಗಿ ಕಾಣಿಸ್ತಾ ಇದ್ದಾರೆ, ಇವರು ಸತ್ಯವಂತರ ಆಗಿ ಕಾಣಿಸ್ತಾ ಇದ್ದಾರೆ ಅಂತ. ಆದರೆ ಅವ್ರ ಹೃದಯದಲ್ಲಿ ಎಂಥವರಾಗಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಮ್ಮೊಳಗಡೆ ಪವಿತ್ರ ಆತ್ಮನು ಇರುವುದಾದರೆ ಅವರ ಹೃದಯದ ಸತ್ಯಗಳನ್ನು ಅರಿತುಕೊಳ್ಳುವುದಕ್ಕೆ, ನಮ್ಮನ್ನು ನಾವು ಭದ್ರಪಡಿಸಿಕೊಳ್ಳುವುದಕ್ಕೆ ಅವರು ಸಹಾಯಕರಾಗಿ ಇರ್ತಾರೆ. ಹಾಲೆಲೂಯಾ. ಇಷ್ಟೆಲ್ಲ ರೀತಿಯಲ್ಲಿ ಸಹಾಯಕನಾಗಿರುವಂಥ ಪವಿತ್ರ ಆತ್ಮನೊಟ್ಟಿಗೆ ನಾವೇನ್ ಮಾಡಬೇಕು? ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಏನು ಅಭಿಷೇಕ ಕೂಟ ನಡೀತು, ಈಗ ಮೊದಲನೇ ಭಾನುವಾರ ಬಂದೆ, ಸಭೆ ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿತ್ತು. ಆ ದಿನ ನಾನು ಪವಿತ್ರ ಆತ್ಮನ ಪ್ರಸನ್ನತೆಯನ್ನು ಎಷ್ಟು ಚೆನ್ನಾಗಿ ಅನುಭವಿಸಲೇ ಗೊತ್ತಾ, ನನ್ನೊಳಗಡೆ ಪವಿತ್ರ ಆತ್ಮನು ಹಾಗೆ ಸಂತೋಷ ಪಡ್ತಾ ದೇವರನ್ನು ಆರಾಧಿಸ್ತಾ ಇತ್ತು. ಅದಾದ್ಮೇಲೆ ತಿರ್ಗಾ ಎರಡನೇ ಭಾನುವಾರ ಬಂತು, ಸಭೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ, ನನ್ನಲ್ಲಿ ಏನಿಲ್ಲ, ಪವಿತ್ರ ಆತ್ಮನ ಅನ್ಯೋನ್ಯತೆ ಉಂಟಾಗ್ತಾ ಇಲ್ಲ. ನಾನು ಆರಾಧನೆಗೆ ಬಂದಾಗ ಮಾತ್ರ ಪವಿತ್ರ ಆತ್ಮನ ಅನ್ಯೋನ್ಯತೆ ಇದೆ, ಮನೆಗೆ ಹೋದ್ಮೇಲೆ ನನಗೆ ಪವಿತ್ರ ಆತ್ಮನ ಅನ್ಯೋನ್ಯತೆ ಸಿಗ್ತಾ ಇಲ್ಲ. ಹಾಲೆಲೂಯಾ. ಅದು ಒಂದು ಕ್ರಿಸ್ತಿಯ ಜೀವಿತವಾಗಿರ್ತದ? ಹಾಲೆಲೂಯಾ. ಕ್ರಿಸ್ತಿಯ ಜೀವಿತ ಅಂದ್ರೆ ಆ ಸಹಾಯಕನನ್ನ ದೇವರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ಆ ಸಹಾಯಕನನ್ನ ನಾವು ಯಾವತ್ತೂ ಬಿಟ್ಕೊಡಬಾರದು. ಹಾಲೆಲೂಯಾ. ಏನ್ ಮಾಡಬಾರದು? ನಾವು ಆ ಸಹಾಯಕನನ್ನ ಬಿಟ್ಕೊಡಬಾರದು. ಈಗ ಮುಖ್ಯಮಂತ್ರಿ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಅಂತ ಅಂದ್ರೆ, ಆತನು ಅಧಿಕಾರದಲ್ಲಿ ಇದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ್ರು, ಆತನು ರಾಜಕಾರಣಿಯಾಗಿರುವ ನಿಮಿತ್ತ ಆತನಿಗೆ ಎಲ್ಲದರ ಮೇಲೆ ಅಧಿಕಾರ ಉಂಟು ಅಲ್ವಾ? ಆತನ ಹೇಳಿದ್ರೆ ಕಾರ್ಯಗಳು ನಡೀತವೆ. ಅಂತ ಸಂಬಂಧವನ್ನು ನಾವು ಕಳ್ಕೊಳಕ್ಕೆ ಇಷ್ಟಪಡ್ತೇವಾ? ನಾವೇನ್ ಮಾಡ್ತೇವೆ, ದಿನಾ ಫೋನ್ ಮಾಡ್ತೇವೆ, ದಿನಾ ಮಾತಾಡ್ತೇವೆ, ದಿನಾ ಊಟ ಮಾಡಕ್ ಹೋಗೋಣ, ಅಲ್ಗೆ ಹೋಗೋಣ, ಇಲ್ಗೆ ಹೋಗೋಣ ಅಂತ ಸುತ್ತಾಡಕ್ಕೆ. ಅಲ್ಲೆಲ್ಲೂಯ್ಯ. ಯಾವಾಗೆಲ್ಲ ಟೈಮ್ ಸಿಗ್ತದೆ ಅವಾಗೆಲ್ಲ ಅವನ್ನ ಸಂಧಿಸಲಿಕ್ಕೆ, ಅವರ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ, ಅವರ ಸಂಬಂಧವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತೇವೆ ಅಲ್ವಾ? ಆ ರೀತಿಯಲ್ಲಿ ಸಹ ಪವಿತ್ರಾತ್ಮನನ್ನು ನಾವು ಲೋಕದ ಸಂಬಂಧವನ್ನೇ ಅಷ್ಟರ ಮಟ್ಟಿಗೆ ಉಳಿಸ್ಕೊಳ್ಳಕ್ಕೆ ಪ್ರಯಾಸ ಪಡುವುದಾದರೆ, ಎಲ್ಲ ವಿಷಯಗಳಲ್ಲಿ ಸಹಾಯಕನಾಗಿರುವಂತಹ ಪವಿತ್ರಾತ್ಮನನ್ನ ನಾವೇನ್ ಮಾಡಬೇಕು? ಕಳ್ಕೊಳ್ಬೇಕಾ? ಒಂದು ದಿನಕ್ಕೆ ಮಾತ್ರ ಅನ್ಯೋನ್ಯತೆಯಲ್ಲಿರಬೇಕಾ? ಲೋಕದ ಸಂಬಂಧಗಳಿಗಿಂತಲೂ ಹೆಚ್ಚಾಗಿ ಪವಿತ್ರಾತ್ಮನ ಸಂಬಂಧವನ್ನ ನಾವು ಇಟ್ಕೊಂಡಿರ್ಬೇಕು, ಪವಿತ್ರಾತ್ಮನ ಐಕ್ಯತೆಯನ್ನು ನಾವು ಇಟ್ಕೊಂಡಿರ್ಬೇಕು. ಪವಿತ್ರಾತ್ಮನಿಗೆ ಯಾವಾಗ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಐಕ್ಯತೆಯಲ್ಲಿ ನಾವು ಜೀವಿಸ್ತೇವೋ, ಆಗ ಅಪೋಸ್ತಲರ ಹಾಗೆ ಅದ್ಭುತ ಕಾರ್ಯಗಳಲ್ಲಿ, ಅತಿಶಯ ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಸಹ ಉಪಯೋಗಿಸ್ತಾರೆ. ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಪವಿತ್ರಾತ್ಮನೇ ಅನ್ಯೋನ್ಯತೆಯಲ್ಲಿ ನಾವು ಇರುವಾಗ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತದೆ. ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಪವಿತ್ರಾತ್ಮನು ಸಹ ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಬ್ಬರಿಗಿಂತ ಇಬ್ಬರು ಲೇಸು ಅಂತ. ನಾನು ಮಾಡಿದ ಪ್ರಾರ್ಥನೆಗೆ ಪವಿತ್ರಾತ್ಮನು ಸಹ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರಾರ್ಥನೆಗೆ ಸದುತ್ತರ ಸಿಗದೇ ಇರ್ತದ? ಸಿಕ್ಕೇ ಸಿಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ ಅಲ್ವಾ, ಏನಂತ ದೇವರು ಯೇಸು ಸ್ವಾಮಿ ಹೇಳಿರೋದು, ನನ್ನನ್ನು ನಂಬುವವನು ನಾನು ಮಾಡಿದ ಕಾರ್ಯಗಳನ್ನು ತಾನು ಮಾಡುವನು, ಅದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡುವನು ಅಂತ. ಯೇಸು ಸ್ವಾಮಿನೇ ಖುದ್ದಾಗಿ ಹೇಳಿದ್ದಾರೆ. ಈಗ ಅದ್ಭುತಗಳನ್ನು ಮಾಡಲಿಕ್ಕೋಸ್ಕರವಾಗಿ ಅಪೋಸ್ತಲರಿಗೆ ಪವಿತ್ರಾತ್ಮನ ವರ ಅವರಿಗೆ ಕೊಡಲ್ಪಟ್ಟಿದೆ. ಪವಿತ್ರಾತ್ಮನ ಅಪೋಸ್ತಲರಲ್ಲಿ ಇಳಿದು ಬಂದ ನಿಮಿತ್ತ, ಅವರಲ್ಲಿ ವಾಸ ಮಾಡ್ತಾ ಇರುವಂಥ ನಿಮಿತ್ತ, ಪವಿತ್ರಾತ್ಮನವರಲ್ಲಿ ಸಂಚಾಕಾರವಾಗಿ ಇರುವ ನಿಮಿತ್ತ ಅವರಿಗೆ ಜನರ ಸತ್ಯತೆಗಳೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ? ಅವರ ಹೃದಯದಲ್ಲಿ ಅವ್ರಿಗೆ ಎಂಥ ಆಲೋಚನೆ ಉಳ್ಳವರಾಗಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಅವರ ನೆರಳು ಬಿದ್ದ ಕೂಡಲೇ ಅವರಿಗೆಲ್ಲ ಅನಾರೋಗ್ಯಗಳಿಗೆ ಸ್ವಸ್ಥತೆ ಉಂಟಾಗ್ತಾ ಇದೆ. ಪೇತ್ರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಆತನ ನೆರಳು ಯಾರ ಮೇಲೆ ಬೀಳ್ತಾ ಇದೆಯೋ ಅವ್ರಿಗೆ ಸ್ವಸ್ಥತೆ ಬಿಡುಗಡೆ ಉಂಟಾಗ್ತಾ ಇತ್ತಂತೆ. ಪೌಲನ ಖರ್ಚೀಫ್ ತಗೊಂಡೋಗ್ಬಿಟ್ಟು ಯಾರಿಗಾದ್ರೂ ಅನಾರೋಗ್ಯ ಇದ್ರೆ, ದುರಾತ್ಮ ಪೀಡಿತರಾಗಿದ್ರೆ ಆತನ ಖರ್ಚೀಫ್ನ ತಗೊಂಡೋಗಿಡ್ತಾ ಇದ್ರಂತೆ. ಆತನ ಖರ್ಚೀಫ್ ಇಟ್ಟ ಕೂಡಲೇ ಅವ್ರಿಗೆ ಬಿಡುಗಡೆ ಸ್ವಸ್ಥತೆ ಉಂಟಾಗ್ತಾ ಇತ್ತಂತೆ. ಬರೀ ಅಪೋಸ್ತಲರಿಗೆ ಮಾತ್ರನೇ ಸಾಧ್ಯನಾ? ನಾವು ಸಹ ಮಾಡ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳಿದರೆ, ನನ್ನನ್ನು ನಂಬುವವನು ನಾನು ಮಾಡಿದ ಕಾರ್ಯಗಳನ್ನು ಮಾಡುವನು, ಅದಕ್ಕಿಂತಲೂ ಹೆಚ್ಚಾಗಿ ಮಾಡುವನು ಅಂತ. ಯೇಸು ಸ್ವಾಮಿನೇ ಹೇಳಿದ ಮೇಲೆ ಅದು ನೆರವೇರದೇ ಇರ್ತದ?
ಇಲ್ಲೋಕ ಭೂಮಿ ಆಕಾಶ ಅಳಿದೋದಾಗ್ಯೂ ಇಲ್ಲಿ ನನ್ನ ವಾಕ್ಯಗಳಲ್ಲಿ ನನ್ನ ಮಾತುಗಳಲ್ಲಿ ಒಂದು ಸೊನ್ನೆ ಆದರೂ ಒಂದು ಗುಡಿಸಾದರೂ ನಾಶವಾಗುವುದಿಲ್ಲ ಅಂತ, ಅಳಿದು ಹೋಗುವುದಿಲ್ಲ ಅಂತ ದೇವವಾಕ್ಯನೇ ಹೇಳ್ತದೆ. ಈ ರೀತಿಯಲ್ಲಿ ಅಪೋಸ್ತಲರಾಗಿ ನಾವು ಸಹ ಆಯುಧಗಳಾಗಿ ಇರಬೇಕು ಅಂದರೆ ನಮ್ಮಲ್ಲಿ ಸಹಾಯಕನಾಗಿ ದೇವರಿಟ್ಟಿರುವಂಥ ಪವಿತ್ರಾತ್ಮನನ್ನು ನಾವೇನು ಮಾಡಬೇಕು? ಭದ್ರವಾಗಿ ಹಿಡಿದಿಟ್ಕೊಳ್ಬೇಕು. ಪವಿತ್ರಾತ್ಮನ ಐಕ್ಯತೆಯಲ್ಲಿ ನಾವು ನಡಿಬೇಕು. ಒಂದು ಪಾಪ ಉಂಟು, ಕ್ಷಮಾಪಣೆ ಸಿಗದಂಥ ಪಾಪ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಉಂಟು, ಆದರೆ ದೇವರು ಖುದ್ದಾಗಿ ಹೇಳಿದ್ದಾರೆ ಒಂದು ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಅಂತ. ನಾವು ಚಿಕ್ಕ ವಯಸ್ಸಿಂದ ನಾವು ಮಾಡಿದಂಥ ಎಲ್ಲ ಪಾಪ ಅಪರಾಧಗಳಿಗೋಸ್ಕರವಾಗಿ ನಾವು ಕ್ರಿಸ್ತನನ್ನು ನಂಬಿದ ಕೂಡಲೇ ದೇವರು ಏನು ಮಾಡ್ತಾರೆ, ನಮಗೂ ನಮ್ಮನ್ನು ನಮ್ಮ ಅಪರಾಧಗಳನ್ನು ಕ್ಷಮಿಸ್ತಾರೆ. ಯಾಕೆ? ಶಿಲುಬೆ ಮೇಲೆ ನಮ್ಮ ಪಾಪಗಳಿಗೋಸ್ಕರವಾಗಿ ಕ್ರಿಸ್ತನು ರಕ್ತವನ್ನು ಸುರಿಸಿದ್ದಾರೆ. ಆದರೆ ಏನು ಕ್ಷಮಾಪಣೆ ಇಲ್ಲದಂಥ ಪಾಪ? ವಾಕ್ಯವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 12:32. ಹಲ್ಲೆಲೂಯಾ. ಏನಂತೆ, ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತಾಡಿದವನಿಗೆ ಬೇಕಾದ್ರೆ ಕ್ಷಮಾಪಣೆ ಸಿಗುತ್ತಂತೆ, ಆದರೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡುವವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಅಂದರೆ ಈ ಲೋಕದಲ್ಲೂ ಕ್ಷಮಾಪಣೆ ಸಿಗೋದಿಲ್ಲ, ಪರಲೋಕದಲ್ಲೂ ಸಹ ಕ್ಷಮಾಪಣೆ ಸಿಗೋದಿಲ್ಲ. ಅದಕ್ಕೆ ಪ್ರವಾದನೆಯ ಮಾತುಗಳನ್ನು ಮತ್ತು ಪವಿತ್ರಾತ್ಮನನ್ನು ಹೀನೈಸಬೇಡಿ, ಪ್ರವಾದನೆ ಮಾತುಗಳನ್ನು ಹೀನೈಸಬೇಡಿರಿ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಅಂತ ದೇವವಾಕ್ಯ ಹೇಳ್ತದೆ. ಪವಿತ್ರಾತ್ಮನ ಮೂಲಕವಾಗಿ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ಆ ಮಾತುಗಳನ್ನು ಹೀನೈಸುವವರಾಗಿದ್ದೀರಾ? ಆ ಮಾತುಗಳನ್ನು ಅಸಡ್ಡೆ ಮಾಡುವವರಾಗಿದ್ದೀರಾ? ಅದಕ್ಕೆ ಗೌರವ ಸಲ್ಲಿಸದೇ ಇರುವವರಾಗಿ ಪವಿತ್ರಾತ್ಮನ ಕಾರ್ಯಗಳನ್ನು, ಪವಿತ್ರಾತ್ಮನ ನುಡಿಗಳನ್ನು ಅಸಡ್ಡೆ ಮಾಡ್ತಾ ಅದನ್ನು ಅವಮಾನಿಸುವವರಾಗಿದ್ದೀರಾ? ಆದರೆ ನಿಮ್ಮನ್ನು ನೀವೇನು ಮಾಡಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ಏನಕ್ಕೆ? ಕ್ಷಮಿಸಲಾಗದಂಥ ತಪ್ಪುಗಳನ್ನು ಮಾಡುತ್ತಾ ನಾನೇನು ಮಾಡ್ತಾ ಇದ್ದೇನೆ? ಪರಲೋಕದಲ್ಲೂ ಸಹ ಕ್ಷಮಾಪಣೆ ಸಿಗದಂಥ ತಪ್ಪುಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂತ. ಹಲ್ಲೆಲೂಯಾ. ದೇವರೇ ಖುದ್ದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇರೋದು, ಮನುಷ್ಯ ಕುಮಾರನನ್ನು ಶಪಿಸೋನಿಗೆ ನಿಂದಿಸೋನಿಗೆ ಏನಂತೆ ಕ್ಷಮಾಪಣೆ ಉಂಟು, ಆದರೆ ಪವಿತ್ರಾತ್ಮನನ್ನ ಏನಂತೆ? ಅಲ್ಲೆಲ್ಲೂಯಾ. ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮನನ್ನ ದೇವರು ನಮ್ಮಲ್ಲಿ ಸಂಚಾಕಾರವಾಗಿ ಇಟ್ಟಿದ್ದಾರೆ. ಯಾಕೆಂದರೆ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು ಅಂತ, ನಮ್ಮ ಜೀವಿತಗಳು ಬೆಳಕಾಗಿರಬೇಕು ಅಂತ ಅಲ್ವಾ? ಕತ್ತಲೆಯಲ್ಲಿದ್ದೀವಿ, ನಮ್ಮ ಜೀವಿತಗಳೆಲ್ಲ ಕತ್ತಲೆಯ ಜೀವಿತವಾಗಿರುವಾಗ, ಸಮಾಧಾನವಿಲ್ಲದಂಥ ಜೀವಿತವಾಗಿರುವಾಗ ಕ್ರಿಸ್ತನ ನಿಮಿತ್ತವಾಗಿ ನಾವು ಸಮಾಧಾನ ಹೊಂದ್ಕೊಳ್ತಾ ಇದ್ದೇವೆ, ಕ್ರಿಸ್ತನ ನಿಮಿತ್ತವಾಗಿ ನಮ್ಮ ಜೀವಿತಗಳು ಉದ್ಧಾರ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೊಬ್ಬರ ಜೀವಿತಗಳು ಸಹ, ನನ್ನ ಜೀವಿತದಲ್ಲಿ ನಾನು ಹೇಗೆ ಬಿಡುಗಡೆಯನ್ನು, ನನ್ನ ಜೀವಿತದಲ್ಲಿ ನಾನು ಹೇಗೆ ಕ್ಷಮಾಪಣೆಯನ್ನು, ನನ್ನ ಜೀವಿತದಲ್ಲಿ ನಾನು ಹೇಗೆ ಸಮಾಧಾನವನ್ನು ಹೊಂದ್ಕೊಳ್ತಾ ಇದ್ದೇನೆ, ಕ್ರಿಸ್ತನ ನಿಮಿತ್ತವಾಗಿ ನನ್ನ ಜೀವಿತ ಹೇಗೆ ಉದ್ಧಾರಗೊಳ್ತಾ ಇದೆ, ಕ್ರಿಸ್ತನ ನಿಮಿತ್ತವಾಗಿ ನನ್ನ ಜೀವಿತ ಹೇಗೆ ಕಟ್ಟಲ್ಪಡ್ತಾ ಇದೆ, ಅದೇ ರೀತಿಯಲ್ಲಿ ಅನೇಕ ಜೀವಿತಗಳು ಬದಲಾಗಬೇಕು ಅಂತ ದೇವರು ಏನು ಮಾಡಿದ್ದಾರೆ? ಪವಿತ್ರಾತ್ಮನನ್ನು ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾರೆ. ನನಗೂ ಸಹಾಯಕನು. ನಾನು ಹೇಗೆ ಹೇಗೆ ನಡಿಬೇಕು, ಕ್ರಿಸ್ತನ ಸಾರೂಪ್ಯದಲ್ಲಿ ಹೇಗೆ ಜೀವಿಸಬೇಕು, ಮೋಸಕ್ಕೆ ಒಳಗಾಗದೇನೆ, ಸೈತಾನನ ವಂಚನೆಗಳಿಗೆ ಒಳಗಾಗದೇನೆ, ಮನುಷ್ಯರ ವಂಚನೆಗಳಿಗೆ ಒಳಗಾಗದೇನೆ ಯಾವ ರೀತಿಯಲ್ಲಿ ನಾನು ಸರಿಯಾದ ಮಾರ್ಗದಲ್ಲಿ ಜೀವಿಸಬೇಕು ಅಂತ ನನಗೂ ಸಹಾಯಕನು. ಮತ್ತೊಬ್ಬರ ಜೀವಿತವನ್ನು ಕಟ್ಟಲಿಕ್ಕೆ, ಮತ್ತೊಬ್ಬರ ಜೀವಿತವನ್ನು ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕೆ, ಮತ್ತೊಬ್ಬರ ಜೀವಿತದಲ್ಲಿ ಇರುವಂಥ ಕತ್ತಲೆಯನ್ನು ತೆಗೆದುಹಾಕಲಿಕ್ಕೆ ಸಹ ಸಹಾಯಕನು. ಎಂಥ ಸಹಾಯಕನನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಳುವವರಾಗಿ ಇರಬೇಕು. ಈಗ ಪವಿತ್ರಾತ್ಮ ನಿಮ್ಮೊಳಗಡೆ ಇಲ್ಲ ಅಂತಂದರೆ, ಅಲ್ಲಿ ದೇವವಾಕ್ಯ ಹೇಳ್ತಲ್ಲ, ನಮ್ಮ ಶಕ್ತಿಯನ್ನು ನೋಡಿ ಪವಿತ್ರಾತ್ಮನು ಮಾತಿಲ್ಲದ ನರಳಾಟದಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನಂತ. ಪವಿತ್ರಾತ್ಮನೇ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಅಂದರೆ ಬೇರೆ ಯಾವ ಮನುಷ್ಯರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಹಲ್ಲೆಲೂಯಾ. ಮನುಷ್ಯರು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಇಲ್ವೋ, ಆದರೆ ನನ್ನೊಳಗಡೆ ಇರುವಂಥ ಪವಿತ್ರಾತ್ಮನು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ಅದು ಶ್ರೇಷ್ಠ ಭಾಗ್ಯವೇ ಸರಿ. ಹಲ್ಲೆಲೂಯಾ. ಯಾಕೆ? ದೇವರಿಂದ ಕಳುಹಿಸಲ್ಪಟ್ಟಂಥ ಆತ್ಮನು ನನಗೋಸ್ಕರವಾಗಿ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದೆ. ನನ್ನ ಅಗತ್ಯತೆಗೋಸ್ಕರವಾಗಿ, ನನ್ನ ಕಣ್ಣೀರಿಗೋಸ್ಕರವಾಗಿ, ನನ್ನ ದುಃಖಕ್ಕೋಸ್ಕರವಾಗಿ, ನನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಪವಿತ್ರಾತ್ಮನಿಗೆ ಗೊತ್ತ್ಯಾಕೆ? ಪವಿತ್ರಾತ್ಮನು ನನ್ನ ಹೃದಯದಲ್ಲಿ ವಾಸ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿ ಅಂತ ದೇವವಾಕ್ಯ ಹೇಳ್ತದಲ್ವಾ?
ನಿಮ್ಮ ಹೃದಯವೇ ದೇವ, ನಿಮ್ಮ ದೇಹವೇ ದೇವರ ಆಲಯ. ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡುವಾತನಾಗಿದ್ದಾರೆ. ಹೃದಯದಲ್ಲಿ ವಾಸ ಮಾಡುವಂತ ದೇವರಿಗೆ ಹೃದಯದಲ್ಲಿ ಎಂತ ದುಃಖ ಇದೆ? ಅದು ಕುಟುಂಬದ ವಿಷಯನ, ನನ್ನ ಜೀವಿತದ ವಿಷಯನ, ಬೇರೆಯವರ ವಿಷಯನ? ಹಲ್ಲೆಲೂಯಾ. ಪ್ರತಿಯೊಂದೊಂದು ವಿಷಯಗಳು ಹೃದಯದ ಆಲೋಚನೆಗಳನ್ನ, ಹೃದಯದ ಅಂತರಾಳದ ಆಲೋಚನೆಗಳನ್ನ ದೇವರು ಪರಿಶೀಲಿಸಿ ತಿಳ್ಕೊಳ್ತಾರಂತೆ. ಏನ್ ಮಾಡ್ತಾರೆ? ಹೃದಯದ ಅಂತರಾಳದ ಆಲೋಚನೆಗಳನ್ನ ಪರಿಶೀಲಿಸಿ ತಿಳ್ಕೊಳ್ತಾರೆ. ಒಬ್ರು ಬುದ್ಧಿಲಿರಂತ ಆಲೋಚನೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಮಾತಾಡಿ 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 ಅದನ್ನ ಹೊರ ಹಾಕ್ಬಿಡ್ಬೋದಲ್ವಾ? ಅಲ್ವಾ? ಅನೇಕರು ಹಾಗೇನೆ. ಒಬ್ರು ಆಲೋಚನೆ ನಮ್ಮ ಬುದ್ಧಿಯಲ್ಲಿ ನಾವು ಮಾಡಂತ ಆಲೋಚನೆಗಳನ್ನ ಮಾತಿನಲ್ಲಿ ನಾವು ಹೊರ ಹಾಕಿಸ್ಬೋದು. ಆದ್ರೆ ಹೃದಯದ ಅಂತರಾಳದಲ್ಲಿ ನಾವು ಮಾಡಂತ ಆಲೋಚನೆ ಅದು, ನಾವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತೇವೋ ಅವರನ್ನ ಬಿಟ್ಟು ನಮ್ಮ ಹೃದಯದಲ್ಲೇ ಇರ್ತದಲ್ವಾ? ಅನೇಕ ವಿಷಯಗಳು ಅವ್ರಿಗೂ ಸಹ ಗೊತ್ತಾಗೋದಿಲ್ಲ, ಆದರೆ ಅದು ನಮ್ಮ ಹೃದಯದಲ್ಲೇ ಇರ್ತದೆ. ನಾವೇನ್ ಮಾಡ್ತೇವೆ ಅದನ್ನ ತುಂಬಾ ಸೀಕ್ರೆಟ್ ಲಾಕರ್ ಅಲ್ಲಿ ಹೃದಯದಲ್ಲಿ ಲಾಕ್ ಮಾಡಿ ಇಟ್ಕೊಂಡಿರ್ತೇವೆ ಆಲೋಚನೆಗಳನ್ನ. ಆದ್ರೆ ಆ ಆಲೋಚನೆಗಳು ಸಹ ಪವಿತ್ರಾತ್ಮನಿಗೆ ಗೊತ್ತುಂಟು. ಆ ಆಲೋಚನೆಗಳನ್ನ ನೋಡಿ ಪವಿತ್ರಾತ್ಮ ಏನ್ ಮಾಡ್ತಾರೆ? ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇಂಥ ವಿಷಯದಲ್ಲಿ ತುಂಬಾ ಕೊರತಾ ಇದ್ದಾನೆ, ಇಂಥ ವಿಷಯದಲ್ಲಿ ತುಂಬಾ ಬಲಹೀನನಾಗಿದ್ದಾನೆ, ಇಂಥ ವಿಷಯದಲ್ಲಿ ತನ್ನ ತುಂಬಾ ದುಃಖಿಸ್ತಾ ಇದ್ದಾನೆ, ಇಂಥ ವಿಷಯದಲ್ಲಿ ತನಗೆ ಸಹಾಯ ಬೇಕಾಗಿದೆ ಅಂತ ಪವಿತ್ರಾತ್ಮ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ದೇವರಾಗಿದ್ದಾನೆ. ಇಂಥ ಸಹಾಯಕನನ್ನ ಕಳ್ಕೊಂಡ್ರೆ ಹಲ್ಲೆಲೂಯಾ, ಈ ಲೋಕದಲ್ಲಿ ಬೇರೆ ಯಾವ ಸಹಾಯಕನು ಇಷ್ಟರ ಮಟ್ಟಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇದ್ದಾರ? ನಿಮ್ಮ ಹೃದಯದ ಆಲೋಚನೆಗಳನ್ನ ತಿಳಿದುಕೊಂಡು, ನಿಮ್ಮ ಅಶಕ್ತಿಯನ್ನ ತಿಳಿದುಕೊಂಡು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡರು? ಹಲ್ಲೆಲೂಯಾ. ಬೇರೆಯವರ ವಿಷಯವಾಗಿ ಸತ್ಯಗಳನ್ನ ನಿಮಗೆ ತಿಳಿಸಿಕೊಡುವಂತವ್ರು ಯಾರಾದರೂ ಇದ್ದಾರ? ಹಲ್ಲೆಲೂಯಾ. ಒಬ್ಬರ ಬಗ್ಗೆ ಅವರ ನಡತೆ ಹೇಗಿದೆ ಅಂತ ನಾನು ಬೇಕಾದ್ರೆ ಹೇಳ್ಬೋದು, ಆದ್ರೆ ಅವರ ಮನಸ್ಸು ಹೇಗಿದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಪವಿತ್ರಾತ್ಮನನ್ನು ಒಳಗಡೆ ಇರುವಾಗ ಆ ಮನಸ್ಸು ಅದು ಸತ್ಯವಾಗಿದೆಯಾ, ಪರಿಶುದ್ಧವಾಗಿದೆಯಾ, ಇಲ್ಲ ಕಪಟದಿಂದ ತುಂಬಿದ್ಯಾ, ನನ್ನನ್ನು ಮೋಸ ಮಾಡ್ಲಿಕ್ಕೋಸ್ಕರನೇ ಹೊಂಚಾಕೊಂಡಿದ್ಯಾ? ಪವಿತ್ರಾತ್ಮನ ಏನ್ ಮಾಡ್ತಾರೆ? ನಮಗೆ ತಿಳಿಸ್ಕೊಡ್ತಾರೆ. ಈಗ ಈ ಪವಿತ್ರಾತ್ಮನ ಸಹಾಯ ಇಷ್ಟೆಲ್ಲ ಇರುವಾಗ ಪವಿತ್ರಾತ್ಮನ ಐಕ್ಯತೆಯಲ್ಲಿ ನಾನು ಹೇಗೆ ಜೀವಿಸೋದು? ಪವಿತ್ರಾತ್ಮನನ್ನು ನಾನು ಹೇಗೆ ಹೊಂದ್ಕೊಳ್ಳೋದು? ಪವಿತ್ರಾತ್ಮನನ್ನು ಹೇಗೆ ನಾನು ಕಾಪಾಡ್ಕೊಳ್ಳೋದು ಅಂತ ಗೊತ್ತಾ? ಏನು ಮಾಡಬೇಕು? ಆಗಲೇ ನೋಡಿದ್ವಲ್ಲ ನಾವು, ಏನು ಮಾಡಬೇಕು? ಪರಿಶುದ್ಧತೆ ಉಳ್ಳವರಾಗಿ ಜೀವಿಸಬೇಕು. ದೇವಾಕ್ಯ ಏನು ಹೇಳ್ತು? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿ ಇರಿ. ಯಾರು ಪರಿಶುದ್ಧರಾಗಿದ್ದಾರೆ? ಯೇಸು ಸ್ವಾಮಿ. ನಾವು ಆರಾಧನೆ ಮಾಡುವಾಗ ಆರಾಧಿಸ್ತಲ್ವಾ, ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನು, ಇಡೀ ಪರಲೋಕ ಸಹ ದೇವರನ್ನ ಅತಿ ಪರಿಶುದ್ಧನು ಅಂತ ಆರಾಧನೆ ಮಾಡ್ತದೆ. ಯಾಕೆ ಪರಿಶುದ್ಧನು? ದೇವರು ಆತನು ಪಾಪ ಮಾಡದ ದೇವರು. ಹಲ್ಲೆಲೂಯಾ. ಆತನು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಸ್ವಲ್ಪವೂ ಪಾಪ ಆತನಲ್ಲಿಲ್ಲ. ಆತನು ಪರಿಶುದ್ಧನಾದಂತ ದೇವರಾಗಿದ್ದಾನೆ. ಆದ್ದರಿಂದ ಆತನ ಆತ್ಮವಾಗಿರುವಂತಹ ಪರಿಶುದ್ಧ ಆತ್ಮನನ್ನ ನಮಗೆ ಸಹಾಯಕನಾಗಿ ಕಳಿಸಿದ್ದಾನೆ. ಪರಿಶುದ್ಧ ಆತ್ಮನು ನಮ್ಮೊಳಗಡೆ ಇರಬೇಕು ಅಂದ್ರೆ ನಾವು ಕ್ರಿಸ್ತನಲ್ಲಿ ಪರಿಶುದ್ಧ ಉಳ್ಳವರಾಗಿರಬೇಕು. ಪರಿಶುದ್ಧ ಆತ್ಮನು ಯಾವಾಗಲೂ ನಮ್ಮಲ್ಲಿ ನೆಲೆಸಿರ್ಬೇಕು ಅಂದ್ರೆ ನಾವು ಪರಿಶುದ್ಧತೆ ಉಳ್ಳವರಾಗಿ ಜೀವಿಸ್ತಾ ಇರಬೇಕು. ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಪರಿಶುದ್ಧತೆ ಇಲ್ವೋ ಅಲ್ಲಿ ಪವಿತ್ರಾತ್ಮನು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸತ್ಯತೆ ಇಲ್ವೋ ಅಲ್ಲಿ ಸತ್ಯದ ಆತ್ಮನು ಇರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನ ಕಾಪಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಪರಿಶುದ್ಧರಾಗಿರ್ಬೇಕು. ಸತ್ಯದ ಆತ್ಮನು ನಮ್ಮಲ್ಲಿ ಕಾರ್ಯ ಸಾಧಕನಾಗಿ ಇರಬೇಕಾದ್ರೆ ನಾವೇನ್ ಮಾಡ್ಬೇಕು? ಹಲ್ಲೆಲೂಯಾ. ಬರ್ತಾ ಇಲ್ವಾ ಬಾಯಿ? ಸತ್ಯವಂತರಾಗಿರ್ಬೇಕು. ಯಾವಾಗ ನಾವು ಸತ್ಯವಂತರು ಪರಿಶುದ್ಧರು ಆಗಿ ಕ್ರಿಸ್ತನಿಗಾಗಿ ಜೀವಿಸ್ತಾ ಇರ್ತವೋ, ನಂಬಿಕೆಯಲ್ಲಿ ಜೀವಿಸ್ತಾ ಇರ್ತವೋ, ಪವಿತ್ರಾತ್ಮನನ್ನ ದೇವರು ಅಪೊಸ್ತಲರಲ್ಲಿ ಸಂಚಾಕಾರವಾಗಿ ಇದ್ದ ಹಾಗೆ ಪವಿತ್ರಾತ್ಮನು ನಮ್ಮೊಳಗಡೆ ಸಹ ಸಂಚಾಕಾರವಾಗಿ ಇರ್ತಾರೆ. ವಾಕ್ಯದ ಗುಣಾರ್ಥಗಳು ಸೇವಕರೇ ಹೇಳ್ಬೇಕಂತ ಏನಿಲ್ಲ, ಪವಿತ್ರಾತ್ಮನ ಒಳಗಡೆ ಸಂಚಾಕಾರವಾಗಿ ಇದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ? ನನಗೆ ವಾಕ್ಯದ ಗುಣಾರ್ಥಗಳನ್ನ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಅದ್ಭುತಗಳಾಗಬೇಕಾದ್ರೆ ದೊಡ್ಡ ದೊಡ್ಡ ಸೇವಕರೇ ಬರಬೇಕಾಗಿಲ್ಲ, ಫಾರಿನ್ ಇಂದ ಬರಬೇಕಾಗಿಲ್ಲ. ಪವಿತ್ರಾತ್ಮನು ನನ್ನ ಒಳಗಡೆ ಸಂಚಾಕಾರವಾಗಿರುವಾಗ ನಾನು ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳು ನಡೀತದೆ. ಪವಿತ್ರಾತ್ಮನು ನನ್ನ ಒಳಗಡೆ ಸಂಚಾಕಾರ ಇರುವಾಗ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ಆ ವ್ಯಕ್ತಿಯ ಸತ್ಯತೆಗಳನ್ನ ದೇವರು ನನಗೆ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ನಮ್ಮೊಳಗಡೆ ಪವಿತ್ರಾತ್ಮನು ಸಂಚಾಕಾರವಾಗಿ ಇರುವಾಗ ನಾವು ಮಾಡಂತ ಪ್ರತಿ ಒಂದೊಂದು ಪ್ರಾರ್ಥನೆಗೆ ಸದುತ್ತರ ಸಿಕ್ಕೇ ಸಿಗ್ತದೆ. ಹಲ್ಲೆಲೂಯಾ.
ಪವಿತ್ರ ಆತ್ಮನನ್ನ ಅನ್ಯೋನ್ಯತೆಯಲ್ಲಿ ನಾವೇನ್ ಮಾಡ್ಬೇಕು, ಜೀವಿಸ್ಬೇಕು. ಸಹಾಯಕನಾಗಿ ಕಳುಹಿಸಲ್ಪಟ್ಟಂತ ಸಹಾಯಕನನ್ನ ನೀನು ಸಹಾಯಕನಾಗಿ ನನಗೆ ಬೇಡ ಅಂತ ತಳ್ಳಿಬಿಟ್ರೆ ನಾವೇ ಅಲ್ವಾ. ಈಗ ಒಬ್ಬರನ್ನ ಈಗ ತಿರುಗಿ ಮುಖ್ಯಮಂತ್ರಿಗೆ ಬರೋಣ ನಾವು. ಮುಖ್ಯಮಂತ್ರಿ ಒಬ್ಬ ಸಹಾಯಕನನ್ನ ನಮಗೆ ಕಳಿಸಿದ್ದಾರೆ ಅಂತಂದ್ರೆ ಏನೇ ಬೇಕಾದ್ರೂ ಇತ್ತನಿಗೆ ಹೇಳಿರ್ತಾನೆ, ಏನ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ ಅಂತ. ಆ ಸಹಾಯಕನನ್ನ ನಾವು ನೀನೇನ್ ನನಗೆ ಹೆಲ್ಪ್ ಮಾಡೋದು ಬೇಕಾಗಿಲ್ಲ ಹೋಗುವಂತ ಕಳಿಸಿದ್ರೆ ಆತನಿಗಿಂತಲೂ ಸಹಾಯಕನಾಗಿ ಬೇರೆ ಯಾರಾದ್ರೂ ನಮಗೆ ಸಿಗ್ತಾರ? ಸಿಗಲ್ಲ. ಯಾಕೆ? ಆ ಈ ನಮಗೆ ಸಹಾಯಕನಾಗಿ ಬಂದಿರೋವನಿಗೆ ಮುಖ್ಯಮಂತ್ರಿ ಬಹಳ ಪರಿಚಯ, ಮುಖ್ಯಮಂತ್ರಿನೇ ಕಳಿಸ್ಕೊಟ್ಟಿದ್ದಾರೆ ಅಲ್ವಾ. ಈಗ ಆ ಸಹಾಯಕನನ್ನ ಬೇಡ ಅಂತ ಹೇಳಿದ್ರೆ ನಾವು ಆತನಿಗೆ ಸಮವಾಗಿ ಬೇರೆ ಯಾವ ಸಹಾಯಕನು ನಮಗೆ ಸಿಗದಿಲ್ಲ. ಪವಿತ್ರಾತ್ಮನನ್ನ ದೇವರು ಎಲ್ಲಾ ವಿಷಯಗಳಲ್ಲಿ ನನ್ನ ಈ ದೇಹ ಇರುವಂತ ವರೆಗೆ ಇರುವಷ್ಟು ಸಮಯ ಇರುವಷ್ಟು ಕಾಲದವರೆಗೆ ಸಂಚಾಕಾರವಾಗಿ ನಮ್ಮ ದೇಹದಲ್ಲಿ ಇದ್ದು ನಮಗೆ ಸಹಾಯವಾಗಿ ಇರ್ಲಿಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ್ದಾರೆ, ತನ್ನ ಆತ್ಮನನ್ನ ಸಹಾಯಕನಾಗಿ ಕಳಿಸಿದ್ದಾರೆ. ಈಗ ನನ್ನ ಇಷ್ಟ ಬಂದಾಗೆ ನಾನು ಜೀವಿಸ್ಬೇಕು, ನನಗೆ ಪವಿತ್ರಾತ್ಮ ಬೇಡ, ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ, ನನಗೇನ್ ಬೇಕು, ನನ್ನ ಆಲೋಚನೆ ಮಾತ್ರ ಬೇಕು, ನನ್ನ ಕಣ್ಣಿನ ಕಣ್ಣು ಏನ್ ಬಯಸುತ್ತೋ ಅದು ಮಾತ್ರನೇ ನನಗೆ ಬೇಕು, ನನ್ನ ಶರೀರ ಏನ್ ಬಯಸುತ್ತೋ ಅದು ಮಾತ್ರನೇ ನನಗೆ ಬೇಕು, ಲೋಕದಲ್ಲಿ ಎಲ್ಲರಂತೆ ನಾನು ಜೀವಿಸಬೇಕು, ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ನನಗೆ ಬೇಡ, ಯೇಸು ಸ್ವಾಮಿ ಮಾಡುವಂತ ಸಹಾಯ ನನಗೆ ಬೇಡ ಅಂತ ಅಂದ್ರೆ ಈಗ ನಾವು ನೋಡಿದ್ವಲ್ಲ ಇಷ್ಟೆಲ್ಲ ಸಹಾಯ, ಇಷ್ಟೆಲ್ಲ ಅಧಿಕಾರ, ಇಷ್ಟೆಲ್ಲ ಅದ್ಭುತ ಸಿಗುವಂತ ಸಹಾಯಕನನ್ನ ನಾವೇನ್ ಮಾಡ್ತಾ ಇದ್ದೇವೆ, ದೇವ್ರೆ ಈ ಸಹಾಯಕ ನನಗೆ ಬೇಡ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಅಂತ. ಇಷ್ಟೆಲ್ಲ ಸಹಾಯ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಇಲ್ವಾ? ಖಂಡಿತವಾಗಿದೆ, ಪ್ರತಿದಿನವೂ ಇದೆ ಅಲ್ವಾ. ಪ್ರತಿದಿನವೂ ಇರುವಂತ ಈ ಅವಶ್ಯಕತೆಗಳಿಗೆ ಸಹಾಯಕನನ್ನಾಗಿ ದೇವರು ಕೊಟ್ಟಿರುವಂತ ಪವಿತ್ರಾತ್ಮನನ್ನ ನಾವೇನ್ ಮಾಡ್ಬೇಕು, ತಳ್ಳಿ ಬಿಡದೆ. ಆ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಹಾಗೆ ನಮ್ಮ ಜೀವಿತವನ್ನು ನಾವು ಮಾಡಿಕೊಳ್ಳದೇನೆ ಪರಿಶುದ್ಧರಾಗಿ ಜೀವಿಸ್ತಾ ಪವಿತ್ರಾತ್ಮನನ್ನ ಅನ್ಯೋನ್ಯವಾಗಿ ನಾವು ಇಟ್ಕೊಂಡಿರಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನ ಸಂಬಂಧವನ್ನ ಕಾಪಾಡಿಕೊಳ್ಳ್ರಿ. ದೇವರು ಅಪೊಸ್ತಲರನ್ನ ಉಪಯೋಗಿಸಿದ ಹಾಗೆ ನಿಮ್ಮನ್ನು ಸಹ ಉಪಯೋಗಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ ಪರಿಶುದ್ಧ.